ಒಂದಿಡಿ ಕಾಂತಾರ ಅನ್ನೋ ಅಲೆ ದೇಶಾದ್ಯಂತ ಜನರನ್ನ ಆವರಿಸಿ ಬಿಟ್ಟಿದೆ. ಸೆನಿ ಟೌನ್ ನಲ್ಲಿ ಕಾಂತಾರತ್ತೆ ಟಾಕ್ ಆಗಿದೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ನಲ್ಲಿ ಎಲ್ಲಿ ನೋಡಿದ್ರು ಕಾಂತಾರತ್ತೆ ಸೌಂಡ್. ಬಾಕ್ಸ್ ಆಫೀಸ್ ನಲ್ಲಿ ಕಾಂತಾರ ಧೂಳೆ ಬಿಸ್ತಿದೆ. ರಿಷಬ್ ನಟನೆಗೆ ಜನ ಫಿದಾ ಆಗಿದ್ದಾರೆ. ಭೂತಾರಾಧನೆ ದೈವಾರಾಧನೆಯ ಜಲಕ್ಕೆ ಜನರು ಪುಳಕಿತರಾಗಿದ್ದಾರೆ. ಕರಾವಳಿಯ ಸಂಸ್ಕೃತಿಯನ್ನ ಸಿನಿಮಾದಲ್ಲಿ ಅನಾವರಣ ಮಾಡಲಾಗಿದೆ. ಸಿನಿಮಾ ಅದ್ಭುತ ಅಂತ ಹೇಳ್ತಿರುವವರ ನಡುವೆ ಒಂದಷ್ಟು ಅನ್ನೋಕ್ಕಿಂತ ಬೆರಳೆಣಿಕೆ ಮಂದಿ ನೆಗೆಟಿವ್ ಆಗಿ ಬರೀ ತಪ್ಪುಗಳನ್ನೇ ತೋರಿಸುವ ಪ್ರಯತ್ನದಲ್ಲಿದ್ದಾರೆ. ಅಂದ್ಹಾಗೆ ಯಾವುದೇ ವಿಚಾರದಲ್ಲೂ ವಿವಾದಾತ್ಮಕವಾಗಿಯೇ ಮಾತನಾಡುವ ನಟ ಹಾಗೂ ಹೋರಾಟಗಾರ ಚೇತನ್ ಅಹಿಂಸಾ ಇದೀಗ ಕಾಂತಾರದ ಬಗ್ಗೆ ಮಾತನಾಡಿದ್ದು ಕಾಂತಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಿರುವುದು ಖುಷಿಯ ಸಂಗತಿಯೇ. ಆದ್ರೆ ಭೂತಕೋಲವು ಹಿಂದೂ ಸಂಸ್ಕೃತಿಗೆ ಸೇರುತ್ತದೆ ಎನ್ನುವುದು ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಹೇಳಿಕೆ. ಆದ್ರೆ ಇದು ನಿಜವಲ್ಲ. ನಮ್ಮ ಪಂಬದ ಬಹುಜನ ಸಂಪ್ರದಾಯಗಳು ವೈದಿಕ ಬ್ರಾಹ್ಮಣ್ಯದ ಹಿಂದೂ ಧರ್ಮಕ್ಕಿಂತ ಹಿಂದಿನಿಂದ ಇರುವವು. ಮೂಲ ನಿವಾಸಿ ಸಂಸ್ಕೃತಿಗಳನ್ನ ಪರದೆಯ ಮೇಲಾಗಲಿ ಅದರಾಚೆಯಾಗಲಿ ಸತ್ಯ ಸಂಗತಿಗಳೊಂದಿಗೆ ತೋರಿಸಬೇಕೆಂದು ನಾವು ಕೇಳಿಕೊಳ್ತೇವೆ ಅಂತ ತಮ್ಮ ಫೇಸ್ಬುಕ್ ಪುಟದಲ್ಲಿ ಬರ್ಕೊಂಡಿದ್ದು ಇವರ ಪೋಸ್ಟ್ಗೆ ಪರ ವಿರೋಧ ವ್ಯಕ್ತವಾಗ್ತಿದೆ.